ಸಿನಿಮಾ ಕಲೆಕ್ಷನ್ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಕನ್ನಡಿಗರು ನನ್ನ ತುಳಿತಾ ಇದ್ದೀರಾ ಕನ್ನಡಿಗರು ತುಳಿತಾ ಇರೋದು ಬೇರೆ ಯಾರು ತುಳಿತಾ ಇಲ್ಲ ಅರ್ಥ ಆಯ್ತಾ ಮನುಷ್ಯತ್ವ ಅನ್ನೋದು ಇದ್ರೆ ನನ್ನ ಕೆಲಸ ನೋಡಿದ್ದೀರಾ ಹಾಡುಗಳು ನೋಡಿ ಮೆಚ್ಕೊಂಡಿದ್ದೀರಾ ಥಿಯೇಟ್ರಿಗೆ ಬರಬೇಕು ಅರ್ಥ ಆಯ್ತಾ ನೀವು ಬಂದಿಲ್ಲ ಅಂದ್ರು ನಾನು ಬೀದಿಗೆ ಬರಲ್ಲ ನಮ್ಮಪ್ಪ ಕೋಟ್ಯಾಧಿಪತಿ ಅರ್ಥ ಆಯ್ತಾ ಊಟ ಆಗದೆ ಇರಲ್ಲ ಬಟ್ ನನ್ನ ಎಕ್ಕಡ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲ್ಲ ನಾನು ಎಕ್ಕಡ ಕೂಡ ನಾನು ಕನ್ನಡ ಪಿಕ್ಚರ್ ಮಾಡಲ್ಲ ಅರ್ಥ ಆಯ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಸಿನಿಮಾ ನೋಡಿ ಶೋಕಿಗೋಸ್ಕರ ಬಂದಿಲ್ಲ ಎಲ್ಲ ತರ ಅರ್ಥಪೂರ್ವಕವಾಗಿದೆ ಅರ್ಥ ಆಯ್ತಾ ಕನ್ನಡಿಗರು ನೀವೇನಂತೀರಾ ಕನ್ನಡ ಅದು ನಮ್ಮ ಕನ್ನಡ ಬೆಳೆಸ್ಬೇಕು ಅದು ಇದು ಏನ್ರಿ ಬೆಳೆಸೋದು ನೀವು ಕನ್ನಡ ಬೆಳೆಸ್ತವನು ನಾನು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದವನು ನಾನು ಇದು ಬೇಕಿತ್ತ ಈ ಮಾತುಗಳೆಲ್ಲ ನಾನು ಮಾತಾಡೋದು ಅರ್ಥ ಆಯ್ತಾ ಸಿನಿಮಾ ನೋಡ್ಬೇಕು ಇಷ್ಟ ಆಗಲ್ವಾ ಬೇಡ ಒಂದ್ಸರಿ ನೋಡಿ ಅಂತ ಕಚಡ ಪಿಕ್ಚರ್ ಮಾಡಿಲ್ಲ ನಾನು ಗಾಂಧಿನರ ತುಳಿದ್ರು ಕೆಲವರು ನಮ್ಮ ತಂದೆ ಮೇಲೆ ನಾನು ಇಟ್ಟು ಹೇಳ್ತೀನಿ ನಮ್ಮ ತಂದೆಗೋಸ್ಕರ ನಾನು ಸುಮ್ಮನಿರೋದು ಈ ಸಿನಿಮಾ ದುಡ್ಡು ಬರುತ್ತೋ ಹೋಗುತ್ತೋ ಅದನ್ನ ಕೇರ್ ಮಾಡಲ್ಲ ಅರ್ಥ ಆಯ್ತಾ ನಮ್ಮಪ್ಪ ತಲೆ ಒಡೆದ ದುಡ್ಡಲ್ಲ ಇದು ನಮ್ಮಪ್ಪ ಬೆವರು ಸುರಿಸಿರೋ ದುಡ್ಡು ನಮ್ಮಪ್ಪ ದುಡ್ಡೇ ಇದು ಯಾರತ್ರ ನಾವು ಸಾಲ ಮಾಡಿಲ್ಲ ಬಟ್ ಒಂದು ಹೇಳ್ತೀನಿ ಒಂದು ಕಲೆನ ತುಳಿತಾ ಇದ್ದೀರಾ ನಾನು ಸಿನಿಮಾದಕ್ಕೆ ನಾನು ಪಟ್ಟಿರೋ ಕಷ್ಟ ಸಿನಿಮಾಗೆ ಕಷ್ಟ ಪಡಿದ್ದೀನಿ ಒಂದು ನನ್ನ ಸಿನಿಮಾ ಚೆನ್ನಾಗಿಲ್ವಾ ಹಾಡುಗಳು ನೋಡಿ ಖುಷಿ ಪಟ್ಟಿರೋ ನೀವು ಯಾಕೆ ಥಿಯೇಟರ್ಗೆ ಬರಲ್ಲ ಹಿಂದಿ ಪಿಕ್ಚರ್ ನೋಡ್ತೀರಾ ಎಲ್ಲ ಪಿಕ್ಚರ್ ನೋಡಿ ನಾನು ಯಾವ ಪಿಕ್ಚರ್ ನೋಡಬೇಡಿ ಅಂತ ಹೇಳಲ್ಲ ನಮ್ಮ ಪಿಕ್ಚರ್ ಯಾಕೆ ನೋಡಲ್ಲ ಎಷ್ಟು ಜನ ಬಂದಿದ್ರಿ ಅವತ್ತು ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ತುಂಬ ನೋವಾಗುತ್ತೆ ನಾನು ಬೇಡ್ಕೊಡಲ್ಲ ನೀವು ಬಂದರೂ ಅಷ್ಟೇ ಬಂದಿಲ್ಲ ಅಂದ್ರೆ ಅಷ್ಟೇ ನಾನು ಖುಷಿ ಪಟ್ಟಿದ್ದು ಒಂದೇ ಒಂದು ವಿಷಯ ನಮ್ಮಪ್ಪಗೆ ಒಂದು ಕೆ ಜಿ ರೋಡಲ್ಲಿ ದೊಡ್ಡ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಿತ್ತು ಮಾಡಿದೆ ಒಂದು ಎರಡನೇದು ಬಂದು ಈ ಸಿನಿಮಾ ತೆರೆಗೆ ಬರಲ್ಲ ಅವ್ರು ಮಾಡೋಕ್ಕಾಗಲ್ಲ ಅಂದ್ರು ಮಾಡಿದೆ ಎರಡನೇದು ಮೂರನೇದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಮ್ಮಪ್ಪ ಎದೆ ತಡ್ಕೊಂಡು ಮೆಚ್ಕೋಬೇಕು ಇವತ್ತು ಬಂದವರು 20 ಜನ 30 ಜನ ಅವರು ನನ್ನ ಅಭಿಮಾನಿಗಳಲ್ಲ ನನ್ನ ಪ್ರೀತಿಸೋರು ಅರ್ಥ ಆಯ್ತಾ ನನ್ನ ಮಗನ ಡಬಲ್ ಮೀನಿಂಗ್ ಶೋಕಿ ಐಟಮ್ ಸಾಂಗ್ ಅವೆಲ್ಲ ಬ್ಯಾನ್ ಆಗಬೇಕು ಇದು ಹೇಳ್ತೀನಿ ಹುಚ್ಚ ವೆಂಕಟ ಸೇನೆ ಶುರು ಮಾಡಿಬಿಡ್ತೀನಿ ಬೆಂಡೆತ್ಬಿಡ್ತೀನಿ ಇಡೀ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ ಆಚ ಕಡೆ ಚೆನ್ನಾಗಿ ಓಡ್ತಾ ಇದೆ ಅವ್ರ ಬಗ್ಗೆ ಮಾತಾಡಲ್ಲ ನನ್ನ ಮಗನ ಶೋಕಿಗೋಸ್ಕರ ಬಂದು ಗಾಂಧಿನಗರ ಕೂತ್ಕೊಂಡು ನನ್ನ ಬಿಡಲ್ಲ ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ ಏನೇನೋ ಇದೆ ಇಷ್ಟು ಸಾಕು ನೀವು ಬರ್ತೀರೋ ಬಿಡ್ತೀರೋ ಎಂ ಲಕ್ಷ್ಮಣ ಅವ್ರ ಮನೆ ಫ್ಯಾಮಿಲಿ ರೋಡ್ಗೆ ಬರಲ್ಲ ಕೋಟ್ಯಾಧಿಪತಿ ದಾನ ಧರ್ಮ ಮಾಡಿರೋ ನಾನು ನೋಡಕ್ ಬರಲ್ಲ ನನ್ನ ಕಾಲ ಮೇಲೆ ಕಾಳಾಕೊಂಡೆ ಕುತ್ಕೊಡೋನು ನನ್ನ ಕಲೆ ಅಂತ ತುಳಿತಾ ಇದ್ದೀರಾ ಅದು ನನ್ ನೋವಾಗ್ತಿರೋದು ನಾನು ಹೇಳಿಲ್ವಾ ನಂದು ಸಿನಿಮಾ ರಂಗದಲ್ಲಿ ಪಟ್ಟಿದ ಕಷ್ಟ ಅಷ್ಟಿದೆ ಕಷ್ಟಪಟ್ಟಿದ್ದೀರ ಅಂತಲ್ಲ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಮತ್ತೆ ಯಾಕೆ ನೋಡ್ತಾ ಇಲ್ಲ ಸಿನಿಮಾ ನೋಡಿ ಚೆನ್ನಾಗಿಲ್ಲ ನೀವು ಬೇಕಾದ್ರೆ ಇಲ್ಲೇ ನಿಂತಿರ್ತೀನಿ ಥಿಯೇಟರ್ ಮುಂದೆ ಪಾಯಿಂಟ್ಸ್ ಕೇಳಿ ಈಗ ಚೆನ್ನಾಗಿ ಮಾಡಿದ್ದೀರಾ ಈಡೆಲ್ಲ ಚೆನ್ನಾಗಿಲ್ಲ ಈ ಸೀನ್ ಚೆನ್ನಾಗಿಲ್ಲ ಕೇಳಿ ನೀವು ಅವಾಗ ಉತ್ತರ ಕೊಡ್ತೀನಿ ಇಷ್ಟು ಸಾಕು ನೀವು ಬರ್ತೀರೋ ಬಿಡ್ತೀರೋ ನಾವು ಬೀದಿಗೆ ಬರಲ್ಲ ಇನ್ನೊಂದು ಸಿನಿಮಾ ಮಾಡಲ್ಲ ನೋಡೋ ಯೋಗ್ಯತೆಗಳು ನಿಮ್ಗಿಲ್ಲ ಕೊಡಿ ಮೇಡಮ್ ಬಂದೇ ಬರ್ಲಿ ಬಿಟ್ಟರೆ ಬಿಡಿ ಮೇಡಮ್ ಮೂರೊತ್ತು ಊಟ ಅಲ್ಲ ಒಂದೊತ್ತು ಊಟ ರಾತ್ರಿ ಎಣ್ಣೆ ಇದ್ರೆ ಸಾಕು ಬೆಲ್ದಾಗ ಬರೋನ್ ನಾನು ಪಾರ್ಟ್ ಟೂ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಮೇಡಮ್ ಆದ್ರೂ ಬಿಡಲ್ಲ ತೋರಿಸ್ತೀನಿ ಕೆಲವೊಂದು ತೋರಿಸ್ತಿದ್ದೆ ಮಗನ್ ಹೋಗಿ ಬೇರೆ ಪಿಕ್ಚರ್ ತುಳಿಬೇಡ ಅಂತ ನಾನು ಹೇಳಲ್ಲ ತುಳಿರಿ ಅಂತ ಹೇಳಲ್ಲ ನನ್ನ ಪಿಕ್ಚರ್ ಯಾಕೆ ನೋಡ್ತೀವಿ ಡಬಲ್ ಮೀನಿಂಗ್ ಸಾಂಗ್ ಐಟಮ್ ಸಾಂಗ್ ಐಟಮ್ ಸಾಂಗ್ ಹೋಗ್ತೀರಾ ನಿಮ್ಮ ಮನೆ ಹೆಣ್ಮಕ್ಳು ಕರ್ಕೊಂಡ್ಬಂದು ಕುಣಿಸಿ ಅದರಿಂದ ದುಡ್ಡು ಮಾಡ್ಕೊಡೋ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹಾಕ್ತೀರಾ ಆಗ ಏನು ಹೆಣ್ಮಗು ನಾನು ಬೇರೆ ತರ ತೋರಿಸ್ಬಿಟ್ಟು ನಿಮ್ಮ ಮನೆ ಹೆಣ್ಮಗನ್ ಮಾತ್ರ ಭದ್ರವಾಗಿ ಇಟ್ಕೊಂಡು ಮನೇಲಿ ಭದ್ರವಾಗಿ ಇಟ್ಕೊಂಡು ಅವ್ರಿಗೆ ಊಟ ಹಾಕ್ತೀರ ಅದು ಊಟ ನಾನು ವಿಷ ತಗೊಳ್ಳಿದ್ದೀನಿ ತೋರಿಸ್ತೇನೆ ನನ್ನ ಮಗನ್ ಇಡೀ ಪ್ರಪಂಚ ಅಲ್ಲಾಡಿಸೋ ಶಕ್ತಿ ಇರೋ ನಾನು ಹೋಯ್ತು ಬಟ್ ಒಂದೇ ಹೇಳ್ತೀನಿ ಇದು ಇದು ಕೊಡ್ಬೇಕು ಈ ಸಿನಿಮಾ ಮಾಡಿದ್ದು ಇಬ್ಬರಿಗೋಸ್ಕರ ಒಂದು ನಮ್ಮ ತಂದೆಗೋಸ್ಕರ ಇನ್ನೊಂದು ರಮ್ಯ ಅವ್ರಿಗೋಸ್ಕರ ನಾನು ಅವ್ರು ಹುಟ್ಟಿದಪ್ಪ ಅಲ್ಲಿ ನೋಡ್ತೀನಿ ಸಿನಿಮಾ ಮಂಡ್ಯ ಕೊಡ್ತಾ ಇದ್ದೀನಿ ಮಂಡ್ಯ ಜನತೆ ನನ್ನ ಪ್ರೀತಿಸೋರು ಇದ್ದೀರಲ್ವಾ ಇದ್ದೀರಲ್ವಾ ತೋರಿಸ್ತೀನಿ ನಾಳೆ ನಾಲ್ಕೂವರೆ ಶೋ ಕೊಡ್ತೀನಿ ಇವತ್ತು ಲೈವ್ ಮಾಡಿ ಮೇಡಮ್ ಇದು
ನಾಲ್ಕೂವರೆಗೆ ಬರ್ತೀನಿ ಮಂಡ್ಯಾಗೆ. ಅಲ್ಲೂ ತೊಳೆದ್ರು, 4 ಶೋ ಕೊಟ್ಟಿದ್ರು, ಇದನ್ನು ತೋರಿಸ್ಬೇಕು ಲೈವಲ್ಲಿ. 4 ಶೋ ಕೊಟ್ಟಿದ್ರು, ಪೇಪರಲ್ಲಿ ಹಾಕ್ಸಿದ್ದೀನಿ. ಒಂದೂವರೆಗೆ ಮಂಡ್ಯಾಗೆ ಬರ್ತಾ ಇದ್ದೀನಿ, ರಮ್ಯ ಹುಟ್ಟಿದಪ್ಪ ಪ್ರಯತ್ನ ಅಂತ ಹಾಕ್ಸಿದ್ದೀನಿ. ಇಲ್ಲ ಬೆಳಿಗ್ಗೆ ಒಂದೂವರೆಗೆ ಕೊಡೋಕ್ಕಾಗಲ್ಲ, 4:30 7:30. 4 ಶೋಗೆ ಸರ್ ಬುಕ್ ಮಾಡಿರೋದು, 4 ಶೋ ಬುಕ್ ಮಾಡಿರೋದು, 2 ಶೋ ಕಟ್ ಮಾಡಿಬಿಟ್ರು, ಪೇಪರ್ನಲ್ಲೆಲ್ಲ ಹಾಕ್ಸ್ಬಿಟ್ಟಿನಿ ಒಂದೂವರೆಗೆ ಬರ್ತೀನಿ ಅಂತ. ಇವಾಗ ಜನ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನನ್ನನ್ನು ನೋಡೋಕ್ಕೆ ಅಂತ ಬರ್ತಾರೆ. ಇದಾರೆ 10 ಜನ, ಇವಾಗ 20 ಜನ ಇಲ್ವಾ? 10 ಜನ ಸಾಕು. ಅಯ್ಯೋ, ನಾನು ಬದುಕಿರೋದು ಒಂದೇ ತಿಂಗ್ ಕೇಳಿ ಯಾವ ನಂಬ್ಕೊಂಡು ಬದುಕಿರೋ, ನಮ್ಮ ತಂದೆ ತಾಯಿ ನಂಬ್ಕೊಂಡು ಬದುಕಿರೋ, ನಾನು ಒಬ್ಬಳೇ ನಾನು ಓಡಾಟ ಮಾಡೋ ಶಕ್ತಿ ಇರೋ ನಾನು. ಅರ್ಥ ಆಯ್ತಾ? ನಾಳೆ ಒಂದು 4:30 ಶೋಗೆ ಮಂಡ್ಯಕ್ಕೆ ಬರ್ತಾ ಇದ್ದೀನಿ, ರಮ್ಮಿನ್ಗೋಸ್ಕರ, ರಮ್ಮಿ ಪ್ರೀತಿಗೋಸ್ಕರ ಈ ಪಿಕ್ಚರ್ ಹೋಯ್ತು ಅಂತ ನಾನು ಕೇರ್ ಮಾಡಲ್ಲ. ಬಟ್ ಒಂದು ನೋವು ಇದೆ, ನಮ್ಮ ತಂದೆಗೋಸ್ಕರ ರಮ್ಮಿನ್ಗೋಸ್ಕರ ಮಾಡಿ ಎರಡನೇ ಭಾಗ ಮಾಡಬೇಕು ಅಂತಿದ್ದೆ. ನಿಮ್ಗೆ ಯೋಗ್ಯತೆ ಇಲ್ಲ ನೋಡಕ್ಕೆ. ನನ್ನ ಮಕ್ಕಳು ಸಮಯ ಬದಲಾಯಿಸ್ಬೇಕು, ಬದಲಾಗ್ಬೇಕಿಲ್ಲ. ನನ್ನ ಮಗನ ಎಂತೆಂತ ನನ್ನ ಮಕ್ಕಳು ಶೋಕಿಂಗ್ ಮಾಡ್ಕೊಂಡು ಮಾಡ್ತೀರ ಸಿನಿಮಾ? ನನ್ನ ಸಿನಿಮಾ ನೋಡಿ, ನನ್ನ ಮಗನ ಟೈಮ್ ಪಾಸ್ ಇದಾಗ್ಬೇಕು ಸರ್. ತಾವು ದಯವಿಟ್ಟು ಚಾನಲ್ಗೂ ನನ್ನ ಮೀಡಿಯಾ ಪ್ರಶ್ನೆ ಯಾವತ್ತು ನನ್ನ ದೂರಲ್ಲ. ನೀವು ಹಾಕಿ ನನ್ನ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಜನ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? 11 ಪಿಕ್ಚರ್ ರಿಲೀಸ್ ಆಗಿತ್ತು, ಹೋಗ್ಲಿ 11 ಪಿಕ್ಚರ್ ಹೋಗ್ಲಿ, ವೆಂಕಟ್ 1 ಪಿಕ್ಚರ್ ಯಾಕೆ ಬಿಟ್ರೆ? ಅರ್ಥ ಆಯ್ತಾ? ಅಲ್ಲಿ ಹೋಗ್ತಾರೆ, ಆ ಪಿಕ್ಚರ್ ನೋಡ್ತಾರೆ. ನಮ್ಮ ಹೊಟ್ಟೆ ಉರಿ ಅಲ್ವಾ? ನಮ್ಮ ತಂದೆಗೋಸ್ಕರ ಮಾಡಿರೋ ಸಿನಿಮಾ ರಮ್ಯ ಅವ್ರಿಗೋಸ್ಕರ ಇಡೀ ಜಗತ್ ಕೇಳ್ತೀನಿ ಇದು ಇದು. ಬಟ್ ಮುಂದಿನ ಪಿಕ್ಚರ್ ನನ್ಗೋಸ್ಕರ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಹೋಯ್ತು, ಇನ್ ಪಿಕ್ಚರ್ ಮಾಡಲ್ಲ. ಈ ಪಿಕ್ಚರ್ ನ ಫ್ರೀ ಆಗಿ ತೋರಿಸ್ತೀನಿ, ಆ ಹಂಗಾದ್ರೂ ಬಂದು ನೋಡ್ತೀರಾ? ಫ್ರೀ ಆಗಿ ತೋರಿಸ್ತೀನಿ ಪಿಕ್ಚರ್ ಅಲ್ಲಿ ಏನಾದ್ರು ಕೆಟ್ಟದಿರ ತೋರಿಸ್ತೀರಾ? ಅಣ್ಣ ಮಗನ್ ಡಬಲ್ ಮೀನಿಂಗ್ ಆಯ್ತಾ? ಕೆಟ್ಟಾಗಿದೆ ಸಿನಿಮಾ, ಫ್ರೀ ಆಗಿ ನೋಡು ಹೋಗಿ. ನಮ್ಮ ತಂದೆಯಿಂದ ನಿಮಗೆ ಪಿಕ್ಚರ್ ಇದು ಕೊಡ್ಬೇಕು. ಅದೊಂದು ಶೋಕಿಗೋಸ್ಕರ ಮಾಡೋ ಸಿನಿಮಾಗಳು ದುಡಿತೀರಾ? ಎಷ್ಟು ದಿನ? ನಾಳೆ ಭಾನುವಾರ ಬರ್ತಾನೆ ನಮ್ಮ ತಂದೆ, ನಮ್ಮ ಫ್ಯಾಮಿಲಿ ಬರ್ತಾನೆ ಥಿಯೇಟ್ರಿಗೆ. ಅಷ್ಟೇ ನನ್ನ ತಾಳ್ಮೆ, ಅಲ್ಲಿವರೆಗೂ ಭಾನುವಾರವರೆಗೂ ನನ್ನ ಫ್ರೆಂಡ್ ಅಂತ 3 ದಿನ ನಮಗೋಸ್ಕರ ಇದ್ಬಿಡು ಸುಂದೆ ಅಂತ. ನಾಳೆ ರಮ್ಮಿಗೋಸ್ಕರ, ನಾಳೆ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಸುಂದೆ ಇರೋದು. ಬಾರ ಮಾತಾಡು ನೀನೆ, ನಾವು ನಂಬಿದ್ದೀರಿ, ಒಂದಿದ್ದೀರಿ, ಸ್ಟೇಷನ್ ಮೆಟ್ಲತ್ತಿದ್ದೀರಿ, ಎಲ್ಲ ಹೋಗಿದ್ದೀನಿ. ಬಟ್ ಕೆಲಸದಲ್ಲಿ ಎಲ್ಲಾದರೂ ತೋರಿಸಿದ್ದೀನಿ. ನೀವು ನೋಡಿದ್ರೆ ನಾನು ಅಂತ ಅಂತ ನೋವುಗಳು ಅನುಭವಿಸಿದ್ರು ಕೆಲಸದಲ್ಲಿ ಎಲ್ಲೂ ತೋರಿಸಿಲ್ಲ. ಎಂತೆಂಥ ನೋವು ಅನುಭವಿಸಿದ್ದೀನಿ.